ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರೂ ನೋಡಿದಾಗ ನನ್ನ ಬ್ರೈಟ್ ಸ್ಮೈಲ್ ಬಂದುಬಿಡುತ್ತೆ ನನಗೆ, ಬಿಕಾಸ್ ನಾನು ಯಾವತ್ತೂ ಹೇಳೋ ಥರ ಮೀಡಿಯಾ ಫ್ರೆಂಡ್ಸ್ ಅಂತ ಹೇಳಿದ್ರೆ ನನಗೊಂಥರ ಸಾಫ್ಟ್ ಕಾರ್ನರ್, ಬಿಕಾಸ್ ಐ ಆಮ್ ಆಲ್ಸೋ ಅ ಪೋಸ್ಟ್ ಗ್ರಾಜುಯೇಟ್ ಇನ್ ಜರ್ನಲಿಸಮ್ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ಒಂದು ನಿಮ್ಮ ತಾಳ್ಮೆನ್ ಮೆಚ್ಚಬೇಕು. ಒಂದು ಇಷ್ಟು ಎತ್ತರದ ಒಂದು ಕಟ್ಟಡದಲ್ಲಿ ಇಷ್ಟು ಗಾಳಿ ಎಲ್ಲ ಬಂದ್ರೂ ನಮಗೋಸ್ಕರ ಏನೋ ಪೇಷೆಂಟ್ಲಿ ವೇಟ್ ಮಾಡಿ ನಮ್ಮೆಲ್ರಿಗೋಸ್ಕರ ಕಾದಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಇದೊಂದು ನನಗೆ ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಒನ್ ಆ್ಯಂಡ್ ಹಾಫ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಫಿಲ್ಮ್ ನನಗೆ. ಫಾರ್ ದ ರೀಸನ್ ಬೀಯಿಂಗ್, ಈ ಸಿನಿಮಾ ಬಂದಮೇಲೆ ಒಂದು ಸ್ಪೆಷಲ್ ವ್ಯಕ್ತಿ ಕೂಡ ನನ್ನ ಲೈಫಲ್ಲಿ ಬಂದರು, ಆ್ಯಂಡ್ ಮೇ ಬಿ ಆ ಕ್ರೆಡಿಟ್ಸ್ ನಾನು ಒನ್ ಆ್ಯಂಡ್ ಹಾಫ್ಗೆ ಕೊಟ್ಬಿಡ್ತೀನಿ. ಶ್ರೇಯಸ್ ಅವರು ನನಗೆ, ಸಂತೋಷ್ ಅಣ್ಣ ಅವ್ರ ಕಡೆಯಿಂದ ಪರಿಚಯ. ಸಂತೋಷ್ ಅಣ್ಣ ಹಾಯ್. ಅವ್ರು ಬಂದಾಗಲೇ ನಾನು ಐ ಥಿಂಕ್ ಪ್ರೀವಿಯಸ್ ಪ್ರೆಸ್ ಮೀಟಲ್ಲೇ ಹೇಳಿದ್ದೆ, ಏನೋ ಒಂದು ಚಾರ್ಮ್ ಏನೋ ಒಂದು ಮಾಡ್ತಾರೆ ಹುಡುಗ ಅಂತ. ಬಟ್ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ನಾನು ಯಾವತ್ತೂ ರೇಗಿಸ್ತಾ ಇದ್ದೆ, ಅಂಕಲ್ ನಮ್ಮ ಸೂರ್ಯ ಅಂಕಲ್ ಮೈಗ್ರೇನ್ ಕ್ಯೂರ್ ಮಾಡ್ತಾರೆ, ನಮ್ಮ ಡೈರೆಕ್ಟ್ರು ಮೈಗ್ರೇನ್ ಕೊಡ್ತಾರೆ ಎಲ್ರಿಗೂ ಅಂತ. ಡಿ ಯು ಅಗ್ರಿ ವಿತ್ ಮೀ ಅಂಕಲ್? ಬಟ್ ಜೋಕ್ಸ್ ಅಪಾರ್ಟ್, ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ವಿಜುವಲ್ಸ್ ಅಲ್ಲಿ ನೋಡಿರ್ತೀರ, ಒಂದು ಪುಟ್ಟದಾಗ ಬಂದು ಹೋದ್ರೂ ಕೂಡ ಮತ್ತೆ ನೋಡಬೇಕು ಮತ್ತೆ ನೋಡಬೇಕು ಅಂತ. ಪ್ಲೀಸ್ ನನಗೋಸ್ಕರ ಮತ್ತೆ ಪ್ಲೇ ಮಾಡಲೇಬೇಕು. ಆ್ಯಂಡ್ ಸಾಂಗ್ಸ್ ಬಗ್ಗೆ ಹೇಳಲೇಬೇಕು, ನಾನು ಐ ಹ್ಯಾವ್ ಟು ಮೆನ್ಷನ್ ಮಣಿ ಅಣ್ಣ, ನಂದು ಲಾಂಗ್ ಲಾಸ್ಟ್ ಫ್ರೆಂಡ್. ನಾಟ್ ಲಾಸ್ಟ್ ಫ್ರೆಂಡ್, ಲೈಕ್ ಅಫ್ಕೋರ್ಸ್ ಎಲ್ಲೇ ಅಲ್ಲಿ ಇಲ್ಲಿ ಒಂದೊಂದು ಸತಿ ಯುನೋ ವಿ ಕೀಪ್ ಲೂಸಿಂಗ್ ಈಚ್ ಅದರ್, ವಿ ಕೀಪ್ ಗೇನಿಂಗ್ ಈಚ್ ಅದರ್ ಅಲ್ವಾ? ಯಾರಿಗೆ? ನನಗೆ ಮಾತ್ರ ಅಣ್ಣನ? ಸರಿ, ಯಾ ನಮ್ಮ ಕುಡ್ಲದ ಹುಡುಗಿರಿಗೆ ಮಾತ್ರ ಅಣ್ಣನ ಅಥವಾ ಎಲ್ಲರಿಗೂ? ಅಲ್ಲ, ಎಲ್ಲರಿಗೂ. ಲೆಜೆಂಡ್ರಿ ಕದ್ರಿ ಗೋಪಾಲನಾಥ್ ಸರ್ದು ಒಂದು ಆರ ಏನಿದೆ ಅದರಲ್ಲಿ ನನಗೆ ಎಷ್ಟೋ ಒಂದು ಪರ್ಸೆಂಟ್ ಮಣಿ ಅಣ್ಣನಲ್ಲಿ ಕಾಣಿಸ್ತಾ ಇರುತ್ತೆ. ಪ್ರತಿ ಸತಿ ಮೀಟ್ ಮಾಡಿದಾಗ್ಲೂ ಅದು ಒಂದು ಆ ಮ್ಯೂಸಿಕಲ್ ಆರ ಕಾಣಿಸ್ತಾ ಇರುತ್ತೆ. ಚೆನ್ನೈನಲ್ಲಿ ಒಂದ್ಸತಿ ಮಿರ್ಚಿ ಮ್ಯೂಸಿಕ್ ಅವಾರ್ಡ್ ಟೈಮಲ್ಲಿ ವಿ ವಿರ್ ಆಲ್ ಜಾಮಿಂಗ್, ಸೊ ಆವಾಗಲೂ ಮ್ಯೂಸಿಕ್ ಬಗ್ಗೆ ಎಷ್ಟೋ ವಿಷಯಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ, ಅದಕ್ಕಿಂತ ಮುಂಚೆ ನಾನು ರೇಡಿಯೋ ಮಿರ್ಚಲ್ಲಿ ಇದ್ದಾಗಲೂ ಕೂಡ ನಾನು ಮ್ಯೂಸಿಕ್ ಬಗ್ಗೆ ಹಲವಾರು ಬಾರಿ ಚರ್ಚೆ ಮಾಡ್ತಿರ್ಬೇಕಾದ್ರೆ, ಅವ್ರ ಮ್ಯೂಸಿಕಿಗೆ ಅಂತ ಕೂತ್ರೆ ಇಸ್ ಅ ಡಿಫ್ರೆಂಟ್ ಪರ್ಸನ್. ಹೊರಗಡೆ ಸಿಕ್ಕಿದಾಗ ಇಸ್ ಆಲ್ ಲೈಕ್ ಫನ್ ಲವಿಂಗ್, ಟುಡೇ ಹೀಸ್ ಬೀನ್ ಕಾಲಿಂಗ್ ಚರಣ್ ಅವರು ಅಂಡ್ ದೆನ್ ಹೀ ಸಿಂಗ್ ಓ ಐ ಗೋ ರಿಸೀವ್ ಹಿಮ್ ಅಂತ. ಅಂದ್ರೆ ಅಷ್ಟು ಲೆಜೆಂಡ್ರಿ ಯುನೋ ಮ್ಯೂಸಿಷಿಯನ್ ಮಗ ಆದ್ರೂ ಕೂಡ ಅಷ್ಟು ಹಂಬಲ್ ನೇಚರ್, ಐ ಗೋ ಗೆಟ್ ದ ಪ್ರೊಡ್ಯೂಸರ್ ಅನ್ನೋ ಥರದಲ್ಲಿ, ವೆರಿ ವೆರಿ ಸ್ವೀಟ್. ಆ್ಯಂಡ್ ಮೈ ಲವ್ಲಿ ಕೋ ಸ್ಟಾರ್ಸ್ ಲಿಖಿತಾ ಆ್ಯಂಡ್ ಸಿರಿ, ಅಮೇಝಿಂಗ್ ಹುಡುಗಿರು. ಇನ್ಫ್ಯಾಕ್ಟ್ ಯಾವುದೇ ಸಿನಿಮಾದಲ್ಲಿ ಮೋರ್ ದೆನ್ ಒನ್ ಹೀರೋಯಿನ್ಸ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಅದು ಸೀನಿಯಾರಿಟಿ ಜೂನಿಯರ್ಸ್ ಆ ಥರ ಎಲ್ಲ ಬಂದಾಗ, ನಾನು ಕೂಡ ಎಷ್ಟೋ ಸಿನಿಮಾಗಳಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಒಂದು ವಿಷಯದಲ್ಲಿ ನಾನು ತುಂಬ ಲಕ್ಕಿ, ತಗರೂನಲ್ಲಿ ಭಾವನಕ್ಕ ಚಿನ್ನದಂಥ ಒಂದು ಕೋಸ್ಟಾರ್ ನನಗೆ ಸಿಕ್ಕಿತ್ತು. ಬಟ್ ಕೆಲವೊಂದು ಸಿನಿಮಾಗಳಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಹುಡುಗಿರು ಹುಡುಗಿರಿಗೆ ಕ್ಲಾಶಸ್ ಆಗೋದು, ಅವ್ರಿಗೆ ಯಾಕೆ ಜಾಸ್ತಿ ಸ್ಕ್ರೀನ್ ಸ್ಪೇಸು, ನನಗೆ ಯಾಕೆ ಕಮ್ಮಿ, ಅಥವಾ ಯಾರಿಗೆ ಎಷ್ಟು ಸಿಗ್ತಾ ಇದೆ, ಏನಾಗ್ತಾ ಇದೆ, ಇಷ್ಟು ಯಾರಿಗೆ ಕ್ಲೋಸ್ಅಪ್ ಜಾಸ್ತಿ, ಯಾರಿಗೆ ಏನೋ ಹೀರೋ ಜೊತೆ ಜಾಸ್ತಿ ಸ್ಕ್ರೀನ್ ಸ್ಪೇಸು, ಈ ಥರದ್ದೆಲ್ಲ ಈಗೋ ಕ್ಲಾಶಸ್ಗಳು ಜಾಸ್ತಿ. ಬಟ್ ಲಕ್ಕಿಲಿ ನಮ್ಮ ಮೂರು ಜನರಿಗೂ ಕೂಡ ಒಂದು ಒಳ್ಳೆ ಬಾಂಡಿಂಗ್ ಇತ್ತು, ಆ್ಯಂಡ್ ವಿ ವರ್ ಆಲ್ ಎನ್ಕರೇಜಿಂಗ್ ಈಚ್ ಅದರ್. ಇನ್ಫ್ಯಾಕ್ಟ್ ಸಿರಿಯವರ ಪರ್ಫಾರ್ಮೆನ್ಸ್ ನಾನು ನೋಡಿದಾಗ ಅವ್ರ ಟ್ರಾನ್ಸ್ಫಾರ್ಮೇಶನ್ ಕೂಡ ಇದೆ. ಸೊ ವೆನ್ ಐ ವಾಚ್ಡ್ ಹರ್ ಡೂಯಿಂಗ್ ಎನ್ ಅಮೇಝಿಂಗ್ ಜಾಬ್ ಥ್ರೂ ಔಟ್ ದ ಇದು, ಸೊ ಏನೋ ಒಂಥರ ಖುಷಿ, ಓ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಆರ್ಟಿಸ್ಟ್ ಸಿಕ್ಕಿದ್ರು ಅಂತ. ಆ್ಯಂಡ್ ಲಿಖಿತ ಅವರು ಥಿಯೇಟರ್ ಆರ್ಟಿಸ್ಟ್, ಸೊ ಅವ್ರಿಗೂ ಕೂಡ ಒಳ್ಳೆ ಫ್ಯೂಚರ್ ಇದೆ. ಇನ್ನೇನು, ಶ್ರೇಯಸ್ ಅವರು ಆಸ್ ಅನ್ ಆಕ್ಟರ್ ಆಸ್ ಅ ಡಿರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇಂಪನ ಅವರು ಇದ್ದಾರೆ, ಇನ್ನು ಚರಣ್ ಅವರು ಆವಾಗಿಂದ ಹೇಳ್ತಾ ಇದ್ದೀನಿ ಬಾಸ್ ಅವ್ರ ಹೆಸರಿನ, ಅದಕ್ಕೆ ನೀವು ಅವ್ರ ಹಿಂದೆ ಇದ್ದೀರಲ್ಲ, ನೀವು ಅವ್ರದಿಂದ ದೊಡ್ಡ ಬಾಸ್ ಥರ ಕಾಣಿಸ್ತದೆ. ವೆಲ್ ಅದೇ ಆರ್ ಚರಣ್ ಅಂತ ಇದ್ ಮಾಡ್ದಾಗ ಹಳೇದೆಲ್ಲ ನೆನಪಾಯ್ತು ನನಗೆ, ಅದೊಂದು ಸಿನಿಮಾ ಮಾಡಿದ್ದೆ. ವೆರಿ ನೈಸ್. ಬಟ್ ಆರ್ ಇಸ್ ಅ ವೆರಿ ಲಕ್ಕಿ ಆಲ್ಫಾಬೆಟ್ ಅಂತೆಲ್ಲ ಹೇಳ್ತಾರೆ, ಐ ಆಮ್ ಶೋರ್ ದಟ್ ಆಲ್ಫಾಬೆಟ್ ರಿಯಲಿ ವರ್ಕ್ಸ್ ಫಾರ್ ಯು. ಬಟ್ ಯಾ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.